ನನ್ನ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ಈ ದಿನ ಬದನೆಕಾಯಿ ಬೋಳುಹುಳಿ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಉಡುಪಿ ಗುಳ್ಳ. ಬದನೆಕಾಯಿಗಳಲ್ಲಿ ತುಂಬ ರುಚಿ ಅಂದರೆ ಉಡುಪಿ ಗುಳ್ಳ. ಇದು ಹೆಚ್ಚಾಗಿ ಉಡುಪಿ ಕಡೆಯೇ ಸಿಗೋದು. ನಾನಿಲ್ಲಿ 4 ಗುಳ್ಳ ತಗೊಂಡಿದ್ದೀನಿ, 1 ಬೌಲು ತೊಗರಿಬೇಳೆ, 1 ಟೊಮೊಟೊ ತೊಗೊಂಡಿದ್ದೀನಿ. ತೊಗರಿಬೇಳೆ ಕ್ಲೀನಾಗಿ ತೊಳೆದು ಕುಕ್ಕರಲ್ಲಿ ಇಟ್ಟಿದ್ದೀನಿ. ನೀರು ಹಾಕಿದ್ದೀನಿ, 1/2 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಈಗ 1/2 ಚಮಚ ಅರಿಶಿನ ಹಾಕ್ತೀನಿ. ಈಗ ಓಪನ್ ಆಗಿ 1-5 ನಿಮಿಷ ಕುದಿ ಬರೋವರೆಗೆ ಕುದಿಸ್ತೀನಿ. ಈಗ ನಾನು 1 ಟೊಮೊಟೊ ಹೆಚ್ಚು ಹಾಕ್ತೀನಿ. ಇದು ಬೋಳುಹುಳಿಗೆ 1 ರುಚಿ ಕೊಡುತ್ತೆ. ನೋಡಿ, ಹೀಗೆ ಕುದಿ ಬರಬೇಕು ಬೇಳೆ. ಈಗ ಕುಕ್ಕರ್ ಮುಚ್ಚಳ ಮುಚ್ಚೋಣ, 3 ವಿಷಲ್ಲು ಕೂಗಿಸೋಣ. ಯಾಕಂದರೆ ಬೋಳುಹುಳಿಗೆ ಯಾವಾಗಲೂ ಚೆನ್ನಾಗಿ ಬೇಳೆ ಬೇಯಬೇಕು. ಬೋಳುಹುಳಿಗೆ ಯಾವಾಗಲೂ ಬದನೆಕಾಯಿನ ದೊಡ್ಡದಾಗಿಡ್ತಾರೆ. ಬದನೆಕಾಯಿಲಿ ಒಂದು ಸ್ವಲ್ಪ ಒಗರು ಅಂಶ ಇರುತ್ತೆ, ಅದನ್ನು ತೊಳಿಬೇಕು. ಅದಕ್ಕೆ ನಾನೇನು ಮಾಡ್ತೀನಿ, 1/4 ಲೋಟ ಆಗೋಷ್ಟು ನೀರು ಹಾಕ್ತೀನಿ. ಉಪ್ಪು ಹಾಕ್ತೀನಿ 1/2 ಚಮಚ. ಅರಶಿನ ಪುಡಿ ಹಾಕ್ತೀನಿ 1/4 ಚಮಚ. 1 ಸೌಟು ಹುಳಿ ಮೊಸರು ಹಾಕ್ತೀನಿ, ಅಂದರೆ ಮಜ್ಜಿಗೆ ಹಾಕಿದ್ರೂ ಆಗುತ್ತೆ. ಈಗ ನೋಡಿ, ಈಗ 1/10 ನಿಮಿಷ ಬಿಡಬೇಕು. ಬದನೆಕಾಯಿ ಚೊಟ್ಟನ್ನು ಹಾಕಿದ್ದೀನಿ ನಾನಿಲ್ಲಿ ಸಾಂಬಾರಿಗೆ, ತುಂಬ ರುಚಿ ಇರುತ್ತೆ. ನೋಡಿ ಹಿಂಗೆ ಮಾಡೋದ್ರೊಳಗೆ ಅದೆಷ್ಟು ಬೆಳ್ಳಗಾಗುತ್ತೆ ಅಂತ ನೋಡಿ. ಹೇಗೆ ಇದು ನೋಡಿ, ನೀರು ಹೆಂಗಿದೆ ಅಂತ. 10 ನಿಮಿಷ ಹಿಂಗೆ ನೆನೆಸಿ ಆಮೇಲೆ ಕ್ಲೀನಾಗಿ ತೊಳೆಯೋಣ. ತೊಳೆಯೋದ್ರಿಂದ ಬದನೆಕಾಯಲ್ಲಿರೋ ಕಹಿ ಅಂಶ ಹೋಗುತ್ತೆ, ಮತ್ತು ಕೆಲವು ಸರಿ ಬದನೆಕಾಯಿ ಸಾಂಬಾರಿಗೆ ಹಾಕಿದಾಗ ಕಹಿ ಬಂದುಬಿಡುತ್ತೆ. ಅದಕ್ಕೆ ಈ ಮೆಥಡ್ ಮಾಡಿದರೆ ಬದನೆಕಾಯಿ ಹುಳಿ ಚೆನ್ನಾಗಾಗುತ್ತೆ. 1 ಡಬ್ರಿಗೆ 2 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, 2 ಚೂರು ಮೆಣಸಿನಕಾಯಿ ಹಾಕಿದ್ದೀನಿ. ಈಗ ಉದ್ದಿನ ಕಾಳು ಹಾಕ್ತೀನಿ. ಒಗ್ಗರಣೆ ಹಾಕಿ ಬದನೆಕಾಯಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಕರಿಬೇವು ಹಾಕ್ತೀನಿ 2 ಎಸ್ಲು. 1/2 ಸ್ಪೂನ್ ಸಾಸಿವೆ ಕಾಳು ಹಾಕ್ತೀನಿ. ಒಗ್ಗರಣೆ ಸ್ವಲ್ಪ ಫ್ರೈ ಆಗಲಿ. ಈಗ ಇಂಗು ಹಾಕ್ತೀನಿ, ಪರಿಮಳ ಇಂಗು ಇರ್ತೀನಿ ಸಾಂಬಾರಿಗೆ. 3 ಪೀಸ್ ಇಂಗು ಹಾಕ್ತೀನಿ. ನೋಡಿ, ಬದನೆಕಾಯಿ ನೆನೆಸಿದ್ನಲ್ಲ, ಆ ನೀರು ಚೆಲ್ಲಿ ಒಳ್ಳೆ ನೀರು ಹಾಕಿದ್ದೀನಿ. ನೋಡಿ ಹೇಗಿದೆ, ನೋಡಿ ಎಷ್ಟು ಬಿಳಿ ಇದೆ ಬದನೆಕಾಯಿ. ಒಗ್ಗರಣೆ ಅಂಶ ಹೋದಾಗ ಸಾಂಬಾರು ತುಂಬ ರುಚಿಯಾಗುತ್ತೆ. ಈಗ ಒಗ್ಗರಣೆಗೆ ಹಾಕೋಣ. ಈಗ ಗ್ಯಾಸ್ ಹಚ್ಚೋಣ, ಬದನೆಕಾಯಿ ಹಾಕ್ತೀನಿ. ಈಗ ಸ್ವಲ್ಪ ಫ್ರೈ ಮಾಡೋಣ. ಇಲ್ಲಿ ಹಸಿಮೆಣಸು ಹಾಕ್ತಾರೆ, ಮತ್ತು ಅಚ್ಚ ಖಾರ ಪುಡಿನೂ ಹಾಕ್ತಾರೆ, ಸಾಂಬಾರ್ ಪುಡಿನೂ ಹಾಕ್ತಾರೆ. ಸ್ವಲ್ಪ ಫ್ರೈ ಮಾಡಬೇಕು, ಬೇಗ ಬೇಯುತ್ತೆ ಬದನೆಕಾಯಿ ಯಾವಾಗಲೂ. ಈಗ ಹೋಳಿಗೆ 1/2 ಸ್ಪೂನ್ ಉಪ್ಪು ಹಾಕ್ತೀನಿ. ಅರ್ಧ ಸ್ಪೂನ್ ಬೆಲ್ಲ ಹಾಕ್ತೀನಿ. ಹೀಗೆ ಒಗ್ಗರಣೆ ಹಾಕಿ ಬದನೆಕಾಯಿನ ಸ್ವಲ್ಪ ಬಾಡಿಸಿದರೆ ಬೋಳುಹುಳಿ ತುಂಬ ರುಚಿ ಕೊಡುತ್ತೆ. ತೊಗರಿಬೇಳೆ ಕರಗಿ ಬೆಂದಿದೆ, ಈ ಬೋಳುಹುಳಿಗೆ ಯಾವಾಗಲೂ ಹೀಗೆ ಇರಬೇಕು. ಇಲ್ಲಿ ಬೇಳೆ ಸ್ವಲ್ಪ ಜಾಸ್ತಿ ಹಾಕ್ತೀವಿ ಅಂದರೆ ಕಾಯಿ ಹಾಕಲ್ಲ ಅದಕ್ಕೆ. ನೋಡಿ ಚೆನ್ನಾಗಿ ಬೇಯಬೇಕು ಬದನೆಕಾಯಿ ಹೋಳು. ಹೋಳಿಗೆ ಯಾವಾಗಲೂ ಪ್ಲೇಟ್ ಮುಚ್ಚಿದ್ರೆ ಕ್ಲೀನಾಗಿ ಬೇಯತ್ತಿಲ್ಲದ್ರೆ ಒಂದು ಬೇಯತ್ತೆ ಒಂದು ಬೇಯಲ್ಲ. ಪ್ಲೇಟ್ ಮುಚ್ಚೋಣ. ಬದನೆಕಾಯಿ ಹೋಳು ಬೇಯ್ತಾ ಬಂದಿದೆ. ಈಗ 4 ಸ್ಪೂನಿನಷ್ಟು ಹುಣಸೆ ರಸ ಹಾಕೋಣ. ನೋಡಿ ಬೇಳೆ ಮತ್ತು ಹೋಳು ಇಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಕೆಲವರು ಬರೀ ಹಸಿಮೆಣಸು ಹಾಕ್ತಾರೆ, ನಾನಿಲ್ಲಿ ಸ್ವಲ್ಪ ಸಾಂಬಾರು ಪುಡಿ ಹಾಕ್ತೀನಿ, ಅದು ಒಂದು ಸ್ಪೆಷಲ್ ರುಚಿ ಕೊಡುತ್ತೆ. ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತೀನಿ. ಇದೇ ಪರಿಮಳ, ಇನ್ನೇನು ಹಾಕಲ್ಲ ಇದಕ್ಕೆ. ಇಲ್ಲ ಅಂದರೆ ನೀವು ಸಾಂಬಾರು ಪುಡಿ ಬೇಡ ಅಂತ ಹೇಳಿದರೆ ಹಸಿಮೆಣಸು ಹಾಕಿದರೂ ಚೆನ್ನಾಗಿರುತ್ತೆ. ಉಡುಪಿ ಸೈಡೆಲ್ಲ ಹೀಗೆ ಮಾಡೋ ಸಾಂಬಾರು ಪುಡಿ ಹಾಕ್ತಾರೆ. ಬದನೆಕಾಯಿ ಬೋಳುಹುಳಿ ಕುದಿತಾ ಬಂತು, ಇದರ ರುಚಿ
ಊಟ ಮಾಡಿದ ಮೇಲೆ ಗೊತ್ತಾಗೋದು. ನೋಡಿದ್ರಲ್ಲ ಈ ವಿಡಿಯೋ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.